December 28, 29 തീയതികളിൽ മർഹൂം സുരിബയിൽ ഉസ്താദിന്റെ ആണ്ട് സുരിബയിൽ വിപുലമായ നിലയിൽ നടക്കുന്നുണ്ട്. എല്ലാവരും സഹകരിക്കുകയും സംബന്ധിക്കുകയും വേണമെന്ന് ബന്ധപ്പെട്ടവർക്ക് വേണ്ടി അറിയിക്കുന്നു. ഇനി നമ്മെ അഭിമുഖീകരിക്കുന്നതിന് വേണ്ടി കർണാടകയുടെ അഭിമാനമായ മൗലാന എം എസ് എം അബ്ദുൾ റഷീദ് സൈനി കമിൽ സഖാഫി ഉസ്താദ് നമ്മുടെ മുമ്പിൽ ഒന്നരായ ഉസ്താദ് അവർകളെ ആദരവോടെ ക്ഷണിക്കും. ബിസ്മില്ലാഹി വൽഹംദുലില്ലാഹ് വസ്സലാത്തു വസ്സലാമു അലാ സയ്യിദിന മുഹമ്മദിൻ വഅല ആലിഹി വഅസ്ഹാബിഹി അജ്മഈൻ. മർക്കസു സഖാഫത്തി സുന്നിയ മാണിക്യ മഹോത്സവദ പ്രചാരാർത്ഥ നിന്ന് വെളുകെ കുന്താപുറത്തിന്ത് ആരംഭകൊണ്ട ശൈക്ഷണിക ജാഗൃതി യാത്ര ഉടുപ്പി ജില്ലയിൽ നിന്ന് സമാരോപുകൊണ്ടു ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭಿಸಿ ಈ ವೇದಿಕೆಯಲ್ಲಿ ಕೊನೆಗೊಳ್ಳುವಾಗ ನಾಳೆ ಕೊಡಗು ಜಿಲ್ಲೆಯ ವಿವಿಧ ಕೇಂದ್ರಗಳನ್ನು ದಾಟಿ ಕೊಟ್ಟಮುಡಿಯಲ್ಲಿ ಈ ಜಾಥಾದ ಸಂಪೂರ್ಣ ಸಮಾರೋಪ ಸಂಗಮ ನಡೆಯುವಾಗ ಮರ್ಕಸು ಸಖಾಫತ್ ಸುನ್ನಿಯಾದ ಡೈರೆಕ್ಟರ್ ಮರ್ಕಸ್ನ ಶಿಲ್ಪಿ ಶೇಖುನ ಕಾಂದಪುರ ಮುಸ್ತಾದರ ಸುಪುತ್ರ ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸ ಮೌಲಾನ ಡಾಕ್ಟರ್ ಎ ಪಿ ಅಬ್ದುಲ್ ಹಕೀಂ ಅಜ್ಹರಿ ಅವರು ನೇರವಾಗಿ ನಿಮ್ಮನ್ನೆಲ್ಲರನ್ನು ಮರ್ಕಸ್ನ ಸಮ್ಮೇಳನಕ್ಕೆ ಆಹ್ವಾನಿಸಲು ಕಳೆದ 4 ದಶಾಬ್ದಗಳಲ್ಲಿ ಮರ್ಕಜು ಸಖಾಫತಿ ಸುನ್ನಿಯ ಮಾಡಿದ ಶೈಕ್ಷಣಿಕ ಸಾಮಾಜಿಕ ಕ್ರಾಂತಿಗಳನ್ನು ನಿಮ್ಮ ಮುಂದೆ ಅಧಿಕೃತವಾಗಿ ವಿವರಿಸಲು ನಿಮ್ಮೆಲ್ಲರನ್ನು ತಲುಪಲು ಇಲ್ಲಿಗೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಸದುದ್ದೇಶದ ಬಗ್ಗೆ ಅನೇಕ ಭಾಷಣಗಳು ಈಗಾಗಲೇ ನಡೆದಿವೆ. ಮೌಲಾನ ಕೂಚಂಬಾರ್ ಅಬ್ದುರಹಮಾನ್ ದಾರಿಮಿ ಉಸ್ತಾದ್ರವರು ಎ ಪಿ ಉಸ್ತಾದ್ರವರ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ನಮ್ಮೆಲ್ಲರ ಮನಮುಟ್ಟುವ ರೀತಿಯಲ್ಲಿ ಇಲ್ಲಿ ವಿವರಿಸಿದ್ದಾರೆ. 40 ವರ್ಷಗಳ ಸುದೀರ್ಘವಾದ ಪಯಣದಲ್ಲಿ ಮರ್ಕಸ್ ಎನ್ನುವ ಮಹಾವಿಸ್ಮಯ ಈ ನಾಡಿನಲ್ಲಿ ಮಾಡಿದ ಕ್ರಾಂತಿಗಳಿಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಮುಸ್ಲಿಂ ಉಮ್ಮತ್ 40 ವರ್ಷಗಳ ಹಿಂದೆ ಮತ್ತು 40 ವರ್ಷಗಳ ನಂತರ ಎನ್ನುವ ಒಂದು ವಿಚಾರದಲ್ಲಿ ನಾವು ಅಧ್ಯಯನ ಮಾಡ ಹೊರಟರೆ 40 ವರ್ಷಗಳಲ್ಲಿ ಮರ್ಕಸ್ನ ಮೂಲಕ ಮರ್ಕಸು ಸಖಾಫತಿ ಸುನ್ನಿಯಾದ ಶೈಕ್ಷಣಿಕ ಕ್ರಾಂತಿಗಳ ಸ್ಥಿತಿಗತಿಗಳ ಪ್ರಭುತ್ವವನ್ನು ಸಾಧಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದೆ. ಒಟ್ಟು ಮರ್ಕಸ್ 75,000 ಅಲುಮ್ನಿಗಳನ್ನು ಈ 40 ವರ್ಷಗಳಲ್ಲಿ ಸಮಾಜಕ್ಕೆ ಸಮರ್ಪಿಸಿದೆ. 75,000 ಓಲ್ಡ್ ಸ್ಟೂಡೆಂಟ್ಸ್ಗಳಲ್ಲಿ, ಪೂರ್ವ ವಿದ್ಯಾರ್ಥಿಗಳಲ್ಲಿ, ಹಳ ವಿದ್ಯಾರ್ಥಿಗಳಲ್ಲಿ 25,000 ಮಂದಿ ವಿವಿಧ ರೀತಿಯ ಪದವಿಗಳನ್ನು ಪಡೆದಂತಹ ಗ್ರಾಜ್ಯುಯೇಟ್ಸ್ಗಳು, ಪೋಸ್ಟ್ ಗ್ರಾಜ್ಯುಯೇಟ್ಸ್ಗಳು ಆಗಿದ್ದಾರೆ ಅಂತ ಹೇಳುವಾಗ ಮರ್ಕಸ್ನ ಚಳವಳಿ ಕೇವಲ ಗ್ರಾಮ ಮಟ್ಟದಲ್ಲಿ ನಿಲ್ಲುವಂತಹ ಒಂದು ಪ್ರಾಥಮಿಕ ಚಳವಳಿ ಮಾತ್ರವಲ್ಲ ಸಹೋದರರೇ, 9,509 ಸಖಾಫಿ ಪದವೀಧರನ್ನು ಮರ್ಕಸ್ ಸಖಾಫ ಸುನ್ನಿಯ ಕೆಲವೇ ದಶಕಗಳಲ್ಲಿ ಸಮಾಜಕ್ಕೆ ಸಮರ್ಪಣೆ ಮಾಡಿದೆ. ಈ ಸಖಾಫಿಗಳು ಯಾರು? ಅವರು ಸಮಾಜದಲ್ಲಿ ಮಾಡುತ್ತಿರುವಂತಹ ಕೆಲಸಗಳು ಯಾವುದು? ಅವರಿಂದ ಸಮಾಜ ನಿರೀಕ್ಷೆ ಮಾಡುವ ಕಾರ್ಯಗಳು ಯಾವುದು? ಅವರು ಸಮಾಜದಲ್ಲಿ ತಂದ ಪರಿವರ್ತನೆ ಯಾವುದು ಎನ್ನುವುದಕ್ಕೆ ಬೇರೆ ಯಾವುದೇ ಪುರಾವೆಗಳನ್ನು ನಾನು ಹೇಳಬೇಕಾಗಿಲ್ಲ. ನಮ್ಮ ಮುಂದಿರುವ ಈ ಜಾಥಾವನ್ನು ಮುನ್ನಡೆಸುವ ಮೌಲಾನ ಅಬ್ದುಲ್ ಹಕೀಂ ಅಜ್ಹರಿ ಉಸ್ತಾದ್ರವರು ಈ ಕಿರುಪ್ರಾಯದಲ್ಲಿ ಮತ ಭೌತಿಕ ಉನ್ನತ ಶಿಕ್ಷಣಗಳನ್ನು ಪಡೆದು ಜಾಗತಿಕ ಮಟ್ಟದಲ್ಲಿ ಶೈಕ್ಷಣಿಕ ಕಾರ್ಯಕರ್ತರಾಗಿ ಇವತ್ತು ರೂಪುಗೊಂಡಿದ್ದಾರೆ. ಕೇವಲ ಮರ್ಕಸ್ನಲ್ಲಿ ಮಾತ್ರವಲ್ಲ, ಕೇರಳ ರಾಜ್ಯದಲ್ಲಿ ಮಾತ್ರವಲ್ಲ, ಭಾರತದ ಬಹುತೇಕ ರಾಜ್ಯಗಳಲ್ಲಿ ಹಕೀಂ ಉಸ್ತಾದ್ರವರ ವಿದ್ಯಾಭ್ಯಾಸ ಕಾರ್ಯಕ್ರಮಗಳಿವೆ. ಕಾಶ್ಮೀರದಲ್ಲಿ, ಹರಿಯಾಣದಲ್ಲಿ, ಡೆಲ್ಲಿಯಲ್ಲಿ, MPಯಲ್ಲಿ, UPಯಲ್ಲಿ, ಅದೇ ರೀತಿ ಒಡಿಶಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ವಿವಿಧ ಕಡೆಗಳಲ್ಲಿ ಮರ್ಕಸ್ ಸಖಾಫತ್ ಸುನ್ನಿಯ ಅಬ್ದುಲ್ ಹಕೀಂ ಅಜ್ಹರಿ ಉಸ್ತಾದ್ರ ನೇತೃತ್ವದಲ್ಲಿ ವಿದ್ಯಾಭ್ಯಾಸ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದೆ. ಆ ಎಲ್ಲ ಕಡೆಗಳಲ್ಲೂ ಕೂಡ ಕೇರಳ ಮಾಡೆಲ್ ವಿದ್ಯಾಭ್ಯಾಸ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಭಾರತ ದೇಶದಲ್ಲಿ ಬಹಳ ದೊಡ್ಡ ಪರಿವರ್ತನೆಗೆ ಮರ್ಕಸ್ ಸಾಕ್ಷಿಯಾಗಿದೆ. ಕೇರಳ ಮಾಡೆಲ್ ಎಂದರೆ ನೀವು ಗಮನಿಸಬೇಕು, ಮತ ಲೌಕಿಕ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಡಿಯಲ್ಲಿ ಕೊಟ್ಟು ಲೌಕಿಕ ಮತ್ತು ಧಾರ್ಮಿಕ ವಿದ್ಯಾಭ್ಯಾಸವುಳ್ಳ ಸಮಾಜವನ್ನು ಈ ನಾಡಿಗೆ ಸಮರ್ಪಣೆ ಮಾಡಿ ಅವರ ಮೂಲಕ ಸಮಾಜಕ್ಕೆ ಬಹಳ ದೊಡ್ಡ
Shema Kadrigal and the Madu and Devar and the Prairie Pishi, Wotara Samudai, the Samudayada, Navajagar under the Hadi Ali, Samaja and Namunadasua, Bahalad the Kanti and Namakazusa Kafa Sunia Madi, Adeneo the Kerala Hotel with Yabiasa, Chalavali and the Helikam in the Saja Vagabudu, Nan Hechagi Matanadula, Akimustada Bashana Kagina with the Katar and the Niksha Martai there, Idea, Barata Desha Musalmanara, Samajika, Shikshunika, Matu Artikava, the City Gatigamele, Belakuchilua. ಅತ್ಯಂತ ಉನ್ನತ ಮಟ್ಟದ ವರದಿಯಲ್ಲಿ ಒಂದು ಚಾಪ್ಟರ್ ಒಂದು ಅಧ್ಯಾಯ ಮಿಸ್ಟರ್ ರಜೀಂದ್ರ ಸಚ್ಚಾರ ಬರೆದಿಟ್ಟಿದ್ದಾರೆ ಆ ಅಧ್ಯಾಯಕ್ಕೆ ಅವರು ಮುಸ್ಲಿಮ್ಸ್ ಇನ್ ಕೇರಳ ಅಂತ ಹೆಸರು ಕೊಟ್ಟಿದ್ದಾರೆ ಆ ಅಧ್ಯಾಯದಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ಮಹತ್ವದ ಒಂದು ಮಾತನ್ನು ಅವರು ಪ್ರಸ್ತಾಪಿಸಿದ್ದಾರೆ ಸಚ್ಚಾರವರ ಪ್ರಕಾರ ಭಾರತದ ಹಲವಾರು ರಾಜ್ಯಗಳನ್ನು ನಾನು ಸುತ್ತಾಡಿದಾಗ ಅಲ್ಲೆಲ್ಲೂ ಕಾಣದ ಕ್ಷೇಮ ಅಲ್ಲೆಲ್ಲೂ ಕಾಣದ ಸೌಹಾರ್ದ ಅಲ್ಲೆಲ್ಲಿಯೂ ನಾನು ದರ್ಶನ ಮಾಡಿದಂತಹ ಸಾಮರಸ್ಯ ಕೋಮು ಸೌಹಾರ್ದ ಮನುಷ್ಯರು ಪರಸ್ಪರ ಒಟ್ಟಾಗಿ ಬಾಳುವ ಒಂದು ಮನೋಭಾವ ಕೇರಳದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯವಾಯಿತು ಅದರ ಪ್ರಕಾರ ಸಚ್ಚಾರ ಬರೀತಾ ಇದ್ದಾರೆ ಕೇರಳದ ಮುಸಲ್ಮಾನರನ್ನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆಯಾಗುತ್ತಾ ಇದೆ ಕೇರಳದ ಮುಸಲ್ಮಾನರು ಒಂದು ಒಂದು ಯಾವ ರೀತಿಯಲ್ಲೂ ಕೂಡ ಹಿಂದುಳಿದ ವರ್ಗಗಳಲ್ಲ ಆ ಮಾತನ್ನು ಹೇಳುತ್ತಾ ಸಚ್ಚಾರ ತನ್ನ ವರದಿಯನ್ನು ಕನ್ಕ್ಲೂಡ್ ಮಾಡುತ್ತಾರೆ ಈ ಎಲ್ಲ ರೀತಿಯಲ್ಲಿರುವ ಕಾರ್ಯಕ್ರಮಗಳು ಈ ಒಂದು ಸುಧಾರಣೆಗಳು ಕೇರಳದಲ್ಲಿ ನಡೆಯಬೇಕಾದಕ್ಕೆ ಕಾರಣ ಆ ರಾಜ್ಯದ ರಿನೈಸೆನ್ಸ್ ಮೂಮೆಂಟ್ಸ್ ಅಲ್ಲಿರುವ ನವೋತ್ಥಾನ ಚಳವಳಿಗಳಿಂದ ಆ ಕೆಲಸ ಆಗಿದೆ ಎಂಬ ಮಾತನ್ನು ಹೇಳಿದ್ದಾರೆ ಸಹೋದರೇ ಸುನ್ನಿಗಳಾದ ನಮಗೆ ಕಂದವರ ಮುಸ್ತಾದರ ಅನುಭವಿಗಳಾದ ನಮಗೆ ಎದೆ ತಟ್ಟಿ ಒಂದು ಮಾತನ್ನು ಹೇಳಬಹುದು ಕಳೆದ 40 ವರ್ಷ ಅಲ್ಲ ಕಳೆದ ಅರ್ಧ ಶತಕಕ್ಕಿಂತ ಹೆಚ್ಚಿನ ಕಾಲಘಟ್ಟಗಳಲ್ಲಿ ಸಮಸ್ತ ಕೇರಳ ಜಮಾಯತ್ತುಲ್ ಉಲಮಾದ ನೇತೃತ್ವದಡಿಯಲ್ಲಿ ಕೇರಳ ಕೇಂದ್ರವಾಗಿ ರೂಪುಗೊಂಡ ಶೈಕ್ಷಣಿಕ ಚಳವಳಿಗಳಲ್ಲಿ ಎಪಿ ಉಸ್ತಾದರ ರೋಹಿಸಿದ ಪಾತ್ರ ಯಾವತ್ತೂ ಕೂಡ ನಮಗೆ ನಿಷೇಧ ಮಾಡಲು ಅಲ್ಲಗೆಳೆಯಲು ಸಾಧ್ಯವಿಲ್ಲ ವಿದ್ಯಾಭ್ಯಾಸ ಬಂದು ಬಂದಾಗ ಆ ವಿದ್ಯಾಭ್ಯಾಸ ಮಂಡಳಿಯನ್ನು ಕೇವಲ ಯಾವುದಾದರೊಂದು ರಾಜ್ಯಕ್ಕೆ ಸೀಮಿತ ಮಾಡದೆ ಭಾರತದಾದ್ಯಂತ ವಿದ್ಯಾಭ್ಯಾಸ ಬೋರ್ಡನ್ನು ಹರಡಿದರು ನೀವು ಗಮನಿಸಬೇಕು ಮಿಸ್ಟರ್ ಮೋದಿಯವರು ಗುಜರಾತದ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಅಖಿಲ ಭಾರತ ವಿಶ್ವ ಜಮಾಯತ್ತುಲ್ ಉಲಮಾದ 40% ಆಲಿಂಗಳು ಆ ಮೋದಿಯ ನಾಡಿನಲ್ಲಿ ಸುನ್ನಿ ವಿದ್ಯಾಭ್ಯಾಸ ಬೋರ್ಡ್ ಅಥವಾ ಇಸ್ಲಾಮಿಕ್ ಎಜುಕೇಷನಲ್ ಬೋರ್ಡ್ ಆಫ್ ಇಂಡಿಯಾದ ಪುಸ್ತಕಗಳನ್ನು ಗುಜರಾತಿನಲ್ಲಿ ಜಾರಿಗೊಳಿಸುವ ಸಮ್ಮತಿಗಾಗಿ ಅಲ್ಲಿನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರಲ್ಲಿ ಕೇಳಿಕೊಂಡಾಗ ಆ ಪುಸ್ತಕಗಳ ಕಟ್ಟನ್ನಲ್ಲಿಟ್ಟು ಇಂಗ್ಲಿಷ್ ಭಾಷೆಯ ಹಿಂದಿ ಭಾಷೆಯ ಉರ್ದು ಭಾಷೆಯ ಭಾರತದ ವಿವಿಧ 7 ಭಾಷೆಗಳ ಟೆಕ್ಸ್ಟ್ ಬುಕ್ಗಳನ್ನ ಮೋದಿಯವರ ಟೇಬಲ್ ನ ಮೇಲಿಟ್ಟುಕೊಂಡು ಉಲಮಾ ಒಕ್ಕೂಟ ಹೇಳಿತು ಮೋದಿಯವರೇ ಮುಖ್ಯಮಂತ್ರಿಗಳೇ ಈ ಪುಸ್ತಕದಲ್ಲಿ ದೇಶದ ಅಖಂಡತೆಗೆ ವಿರುದ್ಧವಾಗಿ ಏನಾದರೂ ಇದ್ರೆ ದೇಶದ ಜನರ ಮಧ್ಯೆ ಒಡಕನ್ನು ಮೂಡಿಸುವಂತಹ ಯಾವುದೇ ಪ್ರಸ್ತಾಪಗಳಿದ್ದರೆ ಇದರಲ್ಲಿ ಈ ದೇಶದಲ್ಲಿ ಮುಸ್ಲಿಂ ಹಿಂದೂ ಐಕ್ಯತೆಗೆ ಯಾವುದಾದರೂ ಧಕ್ಕೆ ಮಾಡುವ ದೇಶದ ಅಖಂಡತೆಯನ್ನು ತಡೆಯುವ ಯಾವುದಾದರೂ ಪ್ರಸ್ತಾಪಗಳಿದ್ದರೆ ನಮ್ಮೆಲ್ಲರನ್ನು ಬಂಧಿಸುವ ಸ್ವಾತಂತ್ರ್ಯ ನಮಗೆ ಕೊಡುವುದರ ಮೂಲಕ ಈ ಪುಸ್ತಕವನ್ನು ಭಾರತದಲ್ಲಿ ನಿಷೇಧ ಮಾಡುವ ಅಧಿಕಾರವನ್ನು ಈ ವೇದಿಕೆಯಲ್ಲಿ ಈ ಸಮಾಲೋಚನಾ ಸಭೆಯಲ್ಲಿ ನಾವು ನೀಡುತ್ತಾ ಇದ್ದೇವೆ ಆದರೆ ಅದನ್ನು ಅರ್ಥ ಮಾಡಿಕೊಂಡ ಮೋದಿಯವರು ಆ ಪುಸ್ತಕಗಳನ್ನು ವಿದಗ್ಧ ಸಮಿತಿಯ ಮೂಲಕ ತಜ್ಞರ ಮೂಲಕ ಪರಿಶೀಲನೆ ಮಾಡಿ ಆ ಉಲಮಾ ಒಕ್ಕೂಟಕ್ಕೆ ಕೊಟ್ಟ ತೀರ್ಪೇನು ಗೊತ್ತೇ ಗುಜರಾತಿನಲ್ಲಿ ಕೋಮು ಸಾಮರಸ್ಯ ನಡೆಯಲಿಲ್ಲಬೇಕಾದರೆ ಮನುಷ್ಯ ಮನುಷ್ಯರನ್ನು ಪ್ರೀತಿ ಮಾಡುವಂತಹ ಒಂದು ಅವಕಾಶ ಉಂಟಾಗಬೇಕಾದರೆ ನಿಮ್ಮ ಈ ಪುಸ್ತಕವನ್ನ ಈ ನಾಡಿನ ವಿದ್ಯಾರ್ಥಿಗಳಿಗೆ ಕಳಿಸಿ ಅವರಲ್ಲಿ ಸಾಮರಸ್ಯ ಮತ್ತು ದೇಶ ಪ್ರೇಮದ ಆ ದೊಡ್ಡ ಮಟ್ಟದಲ್ಲಿರುವ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಈ ಬುಕ್ಗಳು ಸಹಕಾರಿಯಾಗಿದಂತ ಅಧಿಕೃತವಾಗಿ ಗುಜರಾತ್ ಸರ್ಕಾರದಲ್ಲಿ ಹೇಳಿ ಗುಜರಾತ್ ಮಾತ್ರವಲ್ಲ ಅನೇಕ ಉತ್ತರ ಭಾರತದ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ಈ ಪುಸ್ತಕಗಳನ್ನು ಜಾರಿ ಮಾಡಲಿಕ್ಕೆ ಕಾರಣವಾಗಿದೆ ಅದರ ಮೂಲಕ ಕೇರಳ ಮಾಡೆಲ್ ವಿದ್ಯಾಭ್ಯಾಸ ಪ್ರಕ್ರಿಯೆಗಳನ್ನು ಜಗತ್ತಿನ ವಿವಿಧ ಕಡೆಗಳಲ್ಲಿ ಅಲ್ಲಿ ಪರೀಕ್ಷೆ ಮಾಡಲಾಗಿದೆ ಅದರ ಮೂಲಕ ಅತ್ಯಂತ ಸಣ್ಣ ಪ್ರಾಯದಲ್ಲಿ ಕೋಮು ಸಾಮರಸ್ಯದ ಪಾಠಗಳನ್ನು ಕಲಿಸಿಕೊಟ್ಟು ಹಿಂದೂ ಮುಸ್ಲಿಂ ಕೈಸ ಬುದ್ಧ ಜೈನಾದಿಗಳು ವಾಸ ಮಾಡುವ ಬಹುಸ್ವರ ಈ ದೇಶದ ವಿವಿಧ ರೀತಿಯ ಸಂಸ್ಕೃತಿಗಳನ್ನು ಮಲ್ಟಿ ಲಿಂಗ್ವಿಸ್ಟಿಕ್ ಮಲ್ಟಿ ಕಲ್ಚರಲ್ ವಿವಿಧ ರೀತಿಯ ಭಾಷೆಗಳನ್ನು ಮಾತನಾಡುವ ವಿವಿಧ ಸಂಸ್ಕಾರಗಳನ್ನು ಅಂಗೀಕಾರ ಮಾಡುವ ಜನರ ಮಧ್ಯೆ ಎಲ್ಲ ಅರ್ಥದಲ್ಲೂ ಕೂಡ ಸಾಮರಸ್ಯವನ್ನು
ಸ್ಥಾಪಿಸುವ ಪ್ರಯತ್ನಗಳನ್ನು ಮಾಡಿದರು. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಮೂಲಕ, ಸುನ್ನಿ ಯುವಜನ ಸಂಘಗಳ ಮೂಲಕ, ಇನ್ನಿತರ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಕೇರಳದ ಒಂದು ತುದಿಯಿಂದ ಇನ್ನೊಂದು ತುದಿಯ ತನಕ ಹರಡಿರುವ ವಿಶಾಲವಾದ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಕಾಂಧಪುರಂ ಉಸ್ತಾದ್ ಕಳೆದ ಅರ್ಧ ದಶಕದಲ್ಲಿ ಕೇರಳದಲ್ಲಿ ಒಂದು ದೊಡ್ಡ ರಿನೈಸೆನ್ಸ್ ಮೂವ್ಮೆಂಟ್ಗೆ ಚಾಲನೆಯನ್ನು ಕೊಟ್ಟರು. ಎರಡು ಬಾರಿ ಮಂಜೇಶ್ವರಂನಿಂದ ತಿರುವನಂತಪುರಂ ತನಕ ಕೇರಳದಲ್ಲಿರುವ ಮನುಷ್ಯ ಮನಸ್ಸುಗಳನ್ನು ಪೋಡಿಸಲಿಕ್ಕಾಗಿ ಮೌಲಾನ ಕಾಂಧಪುರಂ ಎರಡು ಯಾತ್ರೆಗಳನ್ನು ನಡೆಸಿದರು. ಆ ಯಾತ್ರೆಗಳಲ್ಲಿ ಮಾನವ ಐಕ್ಯತೆಯ ಅನಿವಾರ್ಯತೆಯ ಬಗ್ಗೆ ಕೇರಳದ ವಿವಿಧ ಕೇಂದ್ರಗಳಲ್ಲಿ ನಿಂತುಕೊಂಡು ಭಾಷಣ ಮಾಡಿದಾಗ ಆ ನಾಡಿನ ರಾಜ್ಯದ ಕೇರಳ ರಾಜ್ಯದ ವಿವಿಧ ಧರ್ಮದ ಮುಖಂಡರುಗಳು ವೇದಿಕೆಗಳಲ್ಲಿ ಹತ್ತಿ ಎ ಪಿ ಉಸ್ತಾದರನ್ನು ಆಲಂಗಿಸಿದ್ದಾರೆ. ಅವರ ಈ ಅಭಿಯಾನಕ್ಕೆ ಬೆಂಬಲಗಳನ್ನು ಕೊಟ್ಟಿದ್ದಾರೆ. ಕೋಮು ಸಾಮರಸ್ಯದ ಅಗತ್ಯಗಳನ್ನು ಅವರು ಎತ್ತಿ ಹೇಳಿದ್ದಾರೆ. ಸಹೋದರರೇ, ಆ ಸಮಾರೋಪ ಸಂಗಮ ತ್ರಿವೆಂಡ್ರಮ್ನಲ್ಲಿ ಕೊನೆಗೊಳ್ಳುವ ಸಂದರ್ಭದಲ್ಲಿ ಕೇರಳ ಮುಖ್ಯಮಂತ್ರಿಯಾದ ಮಿಸ್ಟರ್ ಉಮನ್ ಚಾಂಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊಂದು ಶಿಸ್ತುಬದ್ಧವಾದ, ಇಷ್ಟೊಂದು ಅಚ್ಚುಗಟ್ಟುಳ್ಳ, ಇಷ್ಟೊಂದು ವಿಧೇಯತ್ವವುಳ್ಳ ನಾಯಕತ್ವವನ್ನು ಗಣನೆ ತೆಗೆದುಕೊಂಡು ನಾಯಕತ್ವವನ್ನು ಅಂಗೀಕಾರ ಮಾಡಿ ಕಾರ್ಯಾಚರಣೆ ಮಾಡುವ ಒಂದು ಗುಂಪು ನಾನೆಲ್ಲೂ ಕಂಡಿಲ್ಲ ಅಂತ ಹೇಳಿದರು. ನಮಗೆ ಗೊತ್ತಿದೆ, ಗುಲಬರ್ಗಾದಿಂದ ಮಂಗಳೂರು ತನಕ 9 ದಿನಗಳಲ್ಲಿ 17 ಜಿಲ್ಲೆಗಳಲ್ಲಿ 3,000+ ಕಿಲೋಮೀಟರ್ಗಳನ್ನು ಕ್ರಮಿಸಿ ಕಾಂಧಪುರಂ ಉಸ್ತಾದ್ ಒಂದು ಕರ್ನಾಟಕ ಯಾತ್ರೆಯನ್ನು ಮಾಡಿದರು. ಆ ಕರ್ನಾಟಕ ಯಾತ್ರೆಯಲ್ಲಿ ಉಸ್ತಾದ್ ಒಂದು ಘೋಷವಾಕ್ಯನ ಎತ್ತಿ ಹಿಡಿದರು. ಮನುಕುಲವನ್ನು ಗೌರವಿಸಿ, ಜಾತಿ ನೋಡಬೇಡಿ, ಮತ ನೋಡಬೇಡಿ, ಧರ್ಮ ಧರ್ಮಗಳ ಮಧ್ಯೆ ಇರುವಂತಹ ಯಾವುದೇ ಭಿನ್ನಾಭಿಪ್ರಾಯಗಳು ನೀವು ತಮ್ಮೊಳಗಿನ ಸಂಘರ್ಷಕ್ಕೆ ಕಾರಣವಾಗಬಾರದು ಎನ್ನುವ ಪವಿತ್ರವಾದ ಕುರಾನಿನ ಸಂದೇಶವನ್ನ ಈ ನಾಡಿನಲ್ಲಿ ಸಾರುತ್ತಾ ಕಾಂಧಪುರ ಮುಸ್ತಾದವು ನಡೆದರು. ಲಾ ಯಜರಿಮನ್ನಕಂ ಶನಆನು ಕೌಮಿನ್ ಅಲಾ ಅಲ್ಲಾ ತಅದಿಲು ಇಅದಿಲುಹು ಅಕ್ರಬು ಲಿತ್ತಖ್ವಾ. ನಿಮ್ಮೊಳಗಿನ ಭಿನ್ನ ಮತಗಳು ಸಂಘರ್ಷಕ್ಕೆ, ಹೊಡೆದಾಟಕ್ಕೆ, ಗಲಭೆಗೆ, ಯುದ್ಧಕ್ಕೆ ಕಾರಣವಾಗಬಾರದು. ನೀವು ಯಾವತ್ತೂ ಕೂಡ ನ್ಯಾಯದ ಪರವಾಗಿರಿ. ಅಲೇಕತ್ವದ ಆದೇಶದ ಮೇರೆಗೆಲ್ಲದೆ ಕದರುವಂತಹ ಸಮಾಜವಲ್ಲ ಅಂತ ಹೇಳಿ ಇಷ್ಟೊಂದು ಬೃಹತ್ತಾದ ಸಮಾಜವನ್ನು ಈ ನಾಡಿಗೆ ಸಮರ್ಪಣೆ ಮಾಡಿದ ಬಹಳ ದೊಡ್ಡ ದೈಶನಿಕ ನೇತೃತ್ವದ ಅತ್ಯಂತ ದೊಡ್ಡ ಜ್ವಲಂತವಾದ ಉದಾಹರಣೆಯಾಗಿದ್ದಾರೆ ಸುಲ್ತಾನುಲ್ ಉಲಮಾ ಮೌಲಾನ ಕಾಂಧಪುರಂ ಉಸ್ತಾದ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದನ್ನೇ ಒಟ್ಟು ಮಾಡಿ ಅದರ ಆಧಾರದಲ್ಲಿ ಸಾಚಾರ ವರದಿಯಲ್ಲಿ ಮುಸ್ಲಿಮ್ಸ್ ಇನ್ ಕೇರಳ ಎನ್ನುವ ಚಾಪ್ಟರ್ ನಲ್ಲಿ ರಜೀಂದ್ರ ಸಾಚಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಉಲಮಾಗಳ ನಾಯಕತ್ವದಲ್ಲಿರುವ ಇಂತಹ ನವೋತ್ಥಾನ ಚಳವಳಿಯಿಂದ ಮಾತ್ರ ಈ ಒಂದು ನಾಡಿನಲ್ಲಿ ಸಾಮರಸ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ. ಸಹೋದರರೇ, ಕೇರಳ ಮಾಡಲ್ ವಿದ್ಯಾಭ್ಯಾಸ ಕಾರ್ಯಕ್ರಮಗಳನ್ನು ಈ ದೇಶಾದ್ಯಂತ ಹರಡುವಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಕಾರ್ಯಾಚರಣೆ ಮಾಡುವ ಯುವಜನತೆಯ ಮುಖರಮಣಿಯಾಗಿದ್ದಾರೆ ಡಾಕ್ಟರ್ ಅಬ್ದುಲ್ ಹಕೀಂ ಅಜ್ಹರಿಯವರು. ನೀವು ಗಮನಿಸಬೇಕು, ಇಷ್ಟು ಸಣ್ಣ 46ನೇ ವಯಸ್ಸಿನ ಪ್ರಾಯದಲ್ಲಿ ಈ ಜಗತ್ತಿನಲ್ಲಿ ಅವರು ಏರದ ಏರುಗಳಿಲ್ಲ. ಒಬ್ಬ ಇಸ್ಲಾಮಿಕ ದಾಯಿ ಯಾವ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಬಹುದು, ಯಾವುದೆಲ್ಲ ಹುದ್ದೆಗಳನ್ನು ಅನುಭವಿಸಬಹುದು, ಅವುಗಳೆಲ್ಲವನ್ನು ಕೂಡ ಈ ಪುಟ್ಟ ಪ್ರಾಯದಲ್ಲಿ ತನ್ನದಾಗಿಸಿಕೊಂಡು ಯುವಜನತೆಯ ಆವೇಶವಾಗಿ ಸ್ಫೂರ್ತಿಯಾಗಿ ಮೌಲಾನ ಹಕೀಂ ಉಸ್ತಾದ್ ಅವರು ಮಾರ್ಪಡುತ್ತಾ ಇದ್ದಾರೆ. ಎ ಪಿ ಉಸ್ತಾದ್ ಇರುವುದು ಒಂದೇ ಒಂದು ಗಂಡು ಮಗು ಮಾತ್ರ, 5 ಹೆಣ್ಣು ಮಕ್ಕಳು, ಒಂದೇ ಒಂದು ಗಂಡು ಮಾತ್ರ. ಆ ಒಂದೇ ಒಂದು ಗಂಡು ಸಾವಿರಾರು ಗಂಡುಗಳಿಗೂ ಕೂಡ ಸರಿಸಾಟಿ ಇಲ್ಲದ ರೀತಿಯಲ್ಲಿ ಈ ನಾಡಿನಲ್ಲಿ ಮಿಂಚುತ್ತಿರುವಾಗ ಅಲ್ಲಾಹು ಸುಬ್ಹಾನಹು ವ ತಆಲಾ ಎ ಪಿ ಉಸ್ತಾದ್ಗೆ ನೀಡಿದ ಒಂದು ಕರಾಮತ್ತಾಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳದೇ ಇರಲು ವಿಧಿ ಇಲ್ಲ. ಸಹೋದರ, ನಾನು ಮುಗಿಸ್ತಾ ಇದ್ದೇನೆ. ಆ ಮೂಲಕ ಧಾರ್ಮಿಕ ವಿದ್ಯಾಭ್ಯಾಸ ಪಡೆದು ಸಕಾಫಿ ಪದವಿಯನ್ನು ಪಡೆದು ಈಜಿಪ್ಟ್ ಅಲ್ ಅಜ್ಹರ್ ಯೂನಿವರ್ಸಿಟಿಯಿಂದ ಅಜ್ಹರಿ ಪದವಿಯನ್ನು ಪಡೆದು ಅದೇ ರೀತಿ ಪವಿತ್ರವಾದ ಕುರ್ಆನನ್ನು ಸಂಪೂರ್ಣವಾಗಿ ಹಿಫ್ಜ್ ಮಾಡಿ ಕಂಠಪಾಠ ಮಾಡಿ ಹಾಫಿಲ್ ಪದವಿಯನ್ನು ಪಡೆದು ಬೆಂಗಳೂರು ಯೂನಿವರ್ಸಿಟಿಯಿಂದ ಉರ್ದುವಿನಲ್ಲಿ ಪಿ ಜಿ ಪಡೆದು ವಿವಿಧ ದೇಶಗಳ ವಿವಿಧ ರಾಷ್ಟ್ರಗಳ ಯೂನಿವರ್ಸಿಟಿಗಳಿಂದ ವಿವಿಧ ರೀತಿಯ ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು ಪಡೆದು ಕೊನೆಗೆ PhDಯನ್ನು ಕೂಡ ಮಾಡಿ ಒಬ್ಬ ಯುವ ಜನತೆಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಬಹುದು ಎನ್ನುವುದನ್ನು ಅನುಭವಗಳಿಂದ ಕಲಿತುಕೊಂಡು ದೇಶದ ಮೂಲೆ ಮೂಲೆಗಳಲ್ಲಿ ಸಂಚಾರ ಮಾಡಿ ಅಲ್ಲಿರುವ ದಾವಾ ಬೋಧನಾ ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ಒಂದು ವಿಶೇಷವಾದ ದಂಡನ್ನು ನೂರಾನಿಗಳು ಎಂಬ ಹೆಸರಲ್ಲಿ ಸೃಷ್ಟಿ ಮಾಡಿ ಅವರ ಮೂಲಕ ಉಸ್ತಾದ್ ಮಾಡುತ್ತಿರುವಂತಹ ಸಾಮಾಜಿಕ ಪರಿವರ್ತನೆಯ ಉದಾಹರಣೆಗಳು ಸಹೋದರರೇ ನಾವೆಲ್ಲರೂ ಕೂಡ ಬೆಂಬಲಿಸಬೇಕಾಗಿದೆ. ನಾನು ಹೆಚ್ಚಾಗಿ ಮಾತನಾಡುವುದಿಲ್ಲ. ಸುಮಾರು 125 ಎಕರೆ ಜಾಗದಲ್ಲಿ ಕೋಳಿಕೋಡು ಸಿಟಿಯಿಂದ 40 ಕಿಲೋಮೀಟರ್ ದೂರದಲ್ಲಿ ಮರ್ಕಸ್ ಜ್ಞಾನನಗರಿ ಎನ್ನುವ ಮರ್ಕಸ್ ನೊಡಜ ಸಿಟಿಯಲ್ಲಿ ಇವತ್ತು ಮೆಡಿಕಲ್ ಕಾಲೇಜುಗಳಿವೆ, ಲಾ ಕಾಲೇಜುಗಳಿವೆ. ಯಾವುದೇ ಒಬ್ಬ ವಕೀಲನ ಮುಂದೆ ನಿಂತುಕೊಂಡು
ಆತನಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ಕಲಿಸಿಕೊಂಡು ಆತ ಅದನ್ನು ಯಾವ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಮಂಡಿಸ್ತಾನೆ ಅಂತ ಉಸಿರನ್ನು ಬಿಗಿದು ಹಿಡಿದು ಕಾಯುವ ಕಾಲ ಕಡೆದಿದೆ. ಪವಿತ್ರವಾದ ಕುರ್ಆನ್ನಲ್ಲಿ ಆಳ ಅಧ್ಯಯನ, ಹದೀಸ್ಗಳಲ್ಲಿ ಆಳವಾದ ಜ್ಞಾನ, ಫಿಕ್ಹ್ ತಸವ್ವುಫ್ ಅಕೀದಗಳಲ್ಲಿ ಇಸ್ಲಾಮಿ ಜ್ಞಾನ ಶಾಸ್ತ್ರದ ವಿವಿಧ ಶಾಖೆಗಳಲ್ಲಿ ಅಗಾಧವಾದ ಜ್ಞಾನವನ್ನು ಪಡೆದು ಇದೀಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಬಗ್ಗೆ, ಭಾರತದ ಸಂವಿಧಾನದ ಬಗ್ಗೆ, ಈ ಜಗತ್ತಲ್ಲಿರುವ ಅತ್ಯಂತ ದಪ್ಪನೆಯ, ಅತ್ಯಂತ ಬಲಿಷ್ಠವಾದ, ಅತ್ಯಂತ ವಿಶಾಲವಾದ, ದಿ ಲಾರ್ಜೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್, ಜಗತ್ತಲ್ಲಿರುವ ಬರೆಯಲ್ಪಟ್ಟ ಲಿಖಿತವಾದ ಸಂವಿಧಾನಗಳ ಪೈಕಿ ಅತ್ಯಂತ ಬಲಿಷ್ಠವಾದ ಭಾರತದ ಸಂವಿಧಾನವನ್ನು ಕೂಡ ಅಧ್ಯಯನ ಮಾಡಿ ಲಾ ಮತ್ತು ಲಾಜಿಕ್ ಅನ್ನು ಕಲಿತು LLB ಪದವೀಧರರಾಗಿ ಮರ್ಕಸ್ ನೊಳಜ್ ಸಿಟಿಯಿಂದ ಮುಂಡಾಸು ಕಟ್ಟಿದ, ನಿಲುವಂಗಿ ಧರಿಸಿದ ಸಕಾಫಿಗಳು ನೂರಾನಿಗಳು ವಕೀಲರಾಗಿ ಬರ್ತಾ ಇದ್ದಾರೆ. ಮೊನ್ನೆ ತಾನೇ ಭಾರತ ದೇಶದ ಪರಮೋಚ್ಚವಾದ ನ್ಯಾಯಪೀಠವಾದ ಸುಪ್ರೀಂ ಕೋರ್ಟ್ನ ಮುಂಭಾಗದಲ್ಲಿ ಭಾರತ ಸರ್ಕಾರದ ಮಾಜಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮತ್ತು ಸುಪ್ರೀಂ ಕೋರ್ಟ್ನ ಹಿರಿಯ ಲಾಯರ್ ಆಗಿರುವ ಮಿಸ್ಟರ್ ಕಪಿಲ್ ಸಿಬಲ್ ಅವರ ಮುಂದೆ ನಿಂತುಕೊಂಡು ಆ ಯುವ ವಕೀಲರುಗಳು ಸುಪ್ರೀಂ ಕೋರ್ಟ್ನ ಮುಂದೆ ಪೋಸ್ಟ್ ಕೊಟ್ಟುಕೊಂಡು ಭಾರತದ ದೇಶನಿಗೆ ಜಗತ್ತಿಗೆ ಒಂದು ಹೊಸ ವ್ಯಾಖ್ಯೆಯನ್ನು ಬರೆದಿದ್ದಾರೆ. ಕಪಿಲ್ ಸಿಬಲ್ ಅದ್ಭುತದಿಂದ ಕೇಳಿದ ಅನೇಕ ರೀತಿಯ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಎಪಿ ಉಸ್ತಾದ್ ಮತ್ತು ಅವರ ಪುತ್ರ ಮರ್ಕಜು ಸಖಾವಲ್ ಸುನ್ನಿಯ ಮತ್ತು ಅನುಬಂಧ ಸಂಘ ಸಂಸ್ಥೆಗಳು SSF SOS ಮುಂತಾದ ಮುಸ್ಲಿಂ ಜಮಾಯತ್ ಮುಂತಾದ ಸಾರ್ವಜನಿಕ ಸಂಘಗಳು ಇಲ್ಲಿ ಮಾಡುತ್ತಾ ಇರುವಾಗ ಇದಕ್ಕೆಲ್ಲ ಸ್ಫೂರ್ತಿ ಮೌಲಾನಾ ಕಾಂದವರ ಮುಸ್ತಾದ್ ಆಗಿದ್ದಾರೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಲು ಶ್ರಮಿಸಿದ ದುಡಿದ ಎಲ್ಲ ಸಹೋದರರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ದೇರಳಗಟ್ಟೆಯ ಬಾರಕಲ್ಲಾ ಹಾಲ್ನಲ್ಲಿ ಪ್ರಾರಂಭಗೊಂಡ ಯಾತ್ರೆ ಇದೀಗ ಕಂಬಳಬೆಟ್ಟುವಿನಲ್ಲಿ ಸಾದಾತ್ ವಲಿಯುಲ್ಲಾಹಿರವರ ಸಮ್ಮುಖದಲ್ಲಿ ಇದೀಗ ಇಲ್ಲಿ ಸಮಾರೋಪಗೊಳ್ಳುತ್ತಿದೆ. ನಾಳೆ ಕೊಡಗಿನಲ್ಲಿ ವಿವಿಧ ಕೇಂದ್ರಗಳನ್ನು ಹಾದು ಈ ಜಾಥಾ ಸಂಪೂರ್ಣ ಸಮಾರೋಪಗೊಳ್ಳಲಿದೆ. ಇನ್ಶಾ ಅಲ್ಲಾ ಬರುವ ತಿಂಗಳ 4, 5, 6, 7 ದಿನಾಂಕಗಳಲ್ಲಿ ಮರ್ಕಜು ಸಖಾವತಿ ಸುನ್ನಿಯಾದ ಕ್ಯಾಂಪಸ್ನಲ್ಲಿ ಲಕ್ಷಾಂತರ ಜನರ ಮಹಾಸಂಗಮಗಳನ್ನು ಆಧ್ಯಾತ್ಮಿಕ, ಶೈಕ್ಷಣಿಕ, ಧಾರ್ಮಿಕ, ರಾಜಕೀಯ, ವೈಚಾರಿಕ ವಿಷಯಗಳಲ್ಲಿ ಗೋಷ್ಠಿಗಳು, ಸಭೆಗಳು, ಸಮಾವೇಶಗಳು, ಸಿಂಪೋಸಿಯಂಗಳು ನಡೆಯುವಾಗ ಆ ಬೃಹತ್ತಾದ ಸಮ್ಮೇಳನದಲ್ಲಿ ಭಾಗಿಗಳಾಗಲು ನಿಮ್ಮೆಲ್ಲರನ್ನೂ ಕೂಡ ನಾನಿವತ್ತು ಆಹ್ವಾನ ಮಾಡ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಇದಕ್ಕಾಗಿ ದುಡಿದಂತಹ ಎಲ್ಲ ಮಹನೀಯರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಜಾಥಾ ನಿನ್ನೆ ಆರಂಭಗೊಂಡು ನಾಳೆ ಸಮಾರೋಪಗೊಳ್ಳುವಾಗ ಈ ಜಾಥಾ ಸಂಘಟನಾ ಸಮಿತಿ ಅಧ್ಯಕ್ಷರಾಗಿ ನಿಮ್ಮ ಊರಿನ ಒಬ್ಬ ವ್ಯಕ್ತಿ DK ಉಮರ ಸಖಾಫಿ ಕಂಬಳಬೆಟ್ಟು ಅವರು ಬಹಳಷ್ಟು ಶ್ರಮಪಟ್ಟುಕೊಂಡು ಈ ಜಾಥಾ ಸಂಘಟಿಸುವಲ್ಲಿ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅದೇ ರೀತಿ ಈ ನಾಡಿನ ಎಲ್ಲ ಜನರು ಕೂಡ ಸುಲ್ತಾನರು ಎಳಮಾರ ಜೊತೆ ನಿಂತುಕೊಂಡು, ತಾಜುಲ್ ಎಳಮಾರ ಜೊತೆ ನಿಂತುಕೊಂಡು ಅಹಲು ಸುನ್ನತ್ ವಲ್ ಜಮಾಅತ್ತಿನ ಪಾರಂಪರಿಕ ವಿಶ್ವಾಸಗಳನ್ನು ಹಿಡಿದುಕೊಂಡು ನೈಜ ಮುಸಲ್ಮಾನರಾಗಿ ಸುನ್ನಿಗಳಾಗಿ ಈ ನಾಡಿನ ಉಜ್ವಲವಾದ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಅಭಿನಂದಿಸುತ್ತಾ ನಮ್ಮ ಮರ್ಕಸ್ ಕರ್ನಾಟಕ ಸ್ವಾಗತ ಸಮಿತಿಯ ಜನರಲ್ ಸೆಕ್ರೆಟರಿ ಅಶ್ಅರಿಯ ಮೊಹಮ್ಮದ್ ಅಲಿ ಸಖಾಫಿ ಅವರ ತಂದೆಯಾದ ಮೌಲಾನಾ ಮರ್ಹೂಮ್ ಸುರಿಬೈಲ್ ಉಸ್ತಾದ್ ಅವರ ಉರುಸ್ ಕಾರ್ಯಕ್ರಮ December 28, 29 ಸುರಿಬೈಲ್ ಅಶ್ಅರಿಯ ಕ್ಯಾಂಪಸ್ ನಡೆಯುವಾಗ ಆ ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾ ಮಾತಿಗಾಗಿ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳುತ್ತಾ ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.